ನಮಸ್ಕಾರ ಸ್ನೇಹಿತರೆ, ವಿಡಿಯೋವನ್ನ ಓಪನ್ ಮಾಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಹಸ್ತರೇಖೆ ಸ್ನೇಹಿತರೆ, ಅವರ ಹಸ್ತರೇಖೆ ಹೇಗಾದ್ರೂ ಮಾಡಿ ಈ ರೀತಿ ಹಸ್ತವನ್ನ ಇಟ್ಟು ರೇಖೆಯನ್ನು ಬರೆದುಕೊಂಡು ಬಂದು ಈ ಕಾರ್ಯವನ್ನ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಗುರುಗಳ ನಂಬರ್ ಕೊಟ್ಟಿದ್ದೇವೆ ನೋಡಿ, ಡಿಸ್ಪ್ಲೇ ಮೇಲೆ ಕಾಣ್ತಾ ಇರಬಹುದು. ಆ ನಂಬರ್ ಗೆ ಈಗಲೇ ಕರೆಯನ್ನ ಮಾಡುವ ಮುಖಾಂತರ ಅವರು ಇದಕ್ಕಿನ ಅಘೋರಿ ನಾಗ ಸಾಧುವಿದ್ಯೆಯಿಂದ ನಿಮ್ಮವರನ್ನ ನಿಮ್ಮ ಕಡೆಗೆ ವಶೀಕರಣ ಮಾಡಿಕೊಡ್ತಾರೆ. ಯಾವುದೇ ಸ್ತ್ರೀ ಆಗಿರ್ಲಿ, ಆಂಟಿ ಆಗಿರ್ಲಿ, ಸ್ನೇಹಿತರೆ ಕ್ಷಣ ಮಾತ್ರದಲ್ಲಿ ನಿಮ್ಮೊಂದಿಗೆ ಬಂದು ಬೀಳಬೇಕು, ನಿಮ್ಮನ್ನ ಹುಚ್ಚರಂತೆ ಪ್ರೀತಿ ಮಾಡಬೇಕು, ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಖಂಡಿತವಾಗ್ಲೂ ಎಷ್ಟೋ ಜನರು ಕಾಲ್ ಮಾಡಿ ಮಾಡಿಕೊಂಡಿದ್ದಾರೆ, ನೀವು ಕೂಡ ಮಾಡಿಕೊಳ್ಳಿ ಅಂತ ನಂಬರ್ ಕೊಟ್ಟಿದ್ದೇವೆ ನೋಡಿ, ಡಿಸ್ಪ್ಲೇ ಮೇಲೆ ಕಾಣ್ತಾ ಇರಬಹುದು. ಆ ನಂಬರ್ ಗೆ ಈಗಲೇ ಕರೆಯನ್ನ ಮಾಡುವ ಮುಖಾಂತರ ಮಾಡಿಕೊಳ್ಳಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ನೋಡಿ, ನೀವು ಇಷ್ಟಪಟ್ಟಂತ ಸ್ತ್ರೀ ಆಗ್ಲಿ ಅಥವಾ ಪುರುಷರಾಗಲಿ, ನಿಮ್ಮ ಹೆಂಡತಿ ನಿಮ್ಮಿಂದ ಜಗಳ ಮಾಡಿ ದೂರ ಆಗಿದ್ರೆ ಅಥವಾ ನಿಮ್ಮ ಗೆಳತಿ ನಿಮ್ಮಿಂದ ದೂರ ಹೋಗಿದ್ರೆ, ನೀವು ಯಾರ ಮೇಲೆ ಆಂಟಿಯನ್ನಾಗಲಿ ಹುಡುಗಿಯನ್ನಾಗಲಿ ಇಷ್ಟಪಟ್ಟಿದ್ರೆ ಅಂಥವರನ್ನ ಈಸಿಯಾಗಿ ಮತ್ತು ಸುಲಭವಾಗಿ ವಶೀಕರಣವನ್ನ ಮಾಡಿಕೊಡ್ಲಿದ್ದಾರೆ. ಇದಲ್ಲದೆ ಮತ್ತೆ ನಿಮಗೆ ಹಣದ ಸಮಸ್ಯೆ ಇದ್ದರೆ ಲಕ್ಷ್ಮೀ ವಶೀಕರಣ, ಉದ್ಯೋಗ ಸಮಸ್ಯೆ ಇದ್ದರೆ ಅಂತ ಅನೇಕ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರವನ್ನ ನಮ್ಮ ಗುರುಜಿಯವರು ಮಾಡಿಕೊಡ್ಲಿದ್ದಾರೆ. ಈಗಲೇ ಡಿಸ್ಪ್ಲೇ ಮೇಲೆ ನಂಬರ್ ಇದೆ, ಈ ನಂಬರ್ ಗೆ ಉಚಿತವಾಗಿ ಕಾಲ್ ಅನ್ನ ಮಾಡಿ ಅವರು ಖಚಿತವಾದಂತ ಪರಿಹಾರವನ್ನ ನಿಮ್ಗೆ ನೀಡಿ ಕೊಡ್ಲಿದ್ದಾರೆ. ಈ ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಹೋಗಿ ಹಣ ನೆಮ್ಮದಿಯನ್ನ ಕಳೆದುಕೊಂಡಿದ್ದರೆ ಚಿಂತಿಸಬೇಡಿ, ಈಗಲೇ ನಮ್ಮ ಗುರುಜಿಗೆ ಕಾಲ್ ಮಾಡಿ ಅವರು ನಿಮ್ಗೆ ಶಾಶ್ವತವಾದಂತಹ ಪರಿಹಾರವನ್ನ ನೀಡಿ ಕೊಡ್ತಾರೆ. ಓಕೆ ಸ್ನೇಹಿತರೆ, ಈ ತಂತ್ರ ಮಾಡಲು ಈ ರೀತಿಯ ಒಂದು ಹಸ್ತರೇಖೆಯನ್ನ ತೆಗೆದುಕೊಂಡು ಬರಬೇಕಾಗುತ್ತೆ. ಅದು ಯಾವುದೇ ಹುಡುಗಿ ಆಗಿರ್ಲಿ, ಆಂಟಿ ಆಗಿರ್ಲಿ, ಹೇಗಾದ್ರೂ ಮಾಡಿ ತೆಗೆದುಕೊಂಡು ಬನ್ನಿ. ಬಂದ್ಬಿಟ್ಟು ಸ್ನೇಹಿತರೆ ಈ ರೀತಿಯಾಗಿ ಒಂದು ನಿಂಬೆಹಣ್ಣನ್ನ ಇಟ್ಟು ಪೂಜೆಯನ್ನ ಮಾಡಬೇಕು ಸ್ನೇಹಿತರೆ. ಸ್ಮಶಾನದಲ್ಲಿ ಹೋಗಿ ಕೂತು ಈ ಕಾರ್ಯವನ್ನ ಮಾಡಿ ಸ್ನೇಹಿತರೆ. ಸ್ವಲ್ಪ ಕುಂಕುಮವನ್ನ ಹರಡಿ ಆಸ್ತದ ತುಂಬ ಸ್ನೇಹಿತರೆ ಬೇಡಿಕೊಳ್ಬೇಕು. ನಾನು ಈ ಒಂದು ಸ್ತ್ರೀ ವಶೀಕರಣ ಆಗಬೇಕು ಅಂತೇಳಿ ಬೇಡಿಕೊಂಡು ಆದ ಮೇಲೆ ಸ್ನೇಹಿತರ ಮಂತ್ರವನ್ನ ಹೇಳ್ತೇನೆ ನೋಡಿ. ಮಂತ್ರವನ್ನ ಪಠನೆ ಮಾಡಬೇಕು. ಓಂ ಕ್ಲೀಂ 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 ಚಾಮುಂಡಾಯ್ ಕಾಮದೇವಾಯ್ ಆಕರ್ಷಣಾಯ್ ಫಟ್ ಸ್ವಾನೋ ಮಂತ್ರವನ್ನ ಪಠನೆ ಮಾಡುತ್ತಾ ಈ ನಿಂಬೆಹಣ್ಣನ್ನ ಎರಡು ಓಳಾಗಿ ಕಟ್ ಮಾಡಿ, ಕಟ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಇಟ್ಟು ಹಿಂತಿರುಗಿ ನೋಡದೆ ವಾಪಸ್ ಬನ್ನಿ ಸ್ನೇಹಿತರೆ. ಖಂಡಿತವಾಗ್ಲೂ ನಿಮ್ಮ ಕಾರ್ಯ ಆಗುತ್ತೆ, ಇಲ್ಲವಾದಲ್ಲಿ ನಮ್ಮ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಮಾಡಿಕೊಡ್ತಾರೆ.